ರಜನಿಕಾಂತ್ ರಾಜಕೀಯ ಪ್ರವೇಶವನ್ನು ಸಂಸದ ಪ್ರಹ್ಲಾದ್ ಜೋಶಿ ಸ್ವಾಗತಿಸಿದ್ದಾರೆ. ಈ ಹಿಂದೆ ಕೆಲ ನಟರು ಕೂಡ ರಾಜಕೀಯಕ್ಕೆ ಬಂದಿದ್ದಾರೆ. ಸೊ ಅವರು ಕೂಡ ರಾಜಕೀಯದಲ್ಲಿ ನೆಲೆಯನ್ನ ಕಂಡುಕೊಂಡಿದ್ದಾರೆ. ಅಂತೆಯೇ ರಜನಿ ಅವರು ರಾಜಕೀಯಕ್ಕೆ ಬರೋದು ನಮಗೆ ಸ್ವಾಗತಾರ್ಹ ಅಂತ ಕೂಡ ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಏನಾಗ್ತದೆ ಅನ್ನೋದು ಕಾದು ನೋಡಬೇಕು. ಅವರೊಬ್ಬರ ಜನಪ್ರಿಯ ನಟರು ಹೌದು, ಅಲ್ಲ ತಮಿಳುನಾಡಿನಲ್ಲಿ ಸನ್ಮಾನ್ಯ ರಜನಿಕಾಂತ್ ಅವರು ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ ಅನ್ನುವಂಥ ಸುದ್ದಿ ಅಲ್ಲಿ ಸಂಚಲನವನ್ನು ಉಂಟು ಮಾಡಿರಬಹುದು. ನನ್ನ ಪ್ರಕಾರ ರಾಷ್ಟ್ರ ರಾಜಕಾರಣದ ಮೇಲೆ ಬಂದೇನು ಭಾಳ ಹೆಚ್ಚಿನ ಪರಿಣಾಮವನ್ನು ಬೀರಿಲ್ಲ. ತಮಿಳುನಾಡಿನಲ್ಲಿ ಏನಾಗ್ತದೆ ಅನ್ನೋದು ಕಾದು ನೋಡಬೇಕು. ಅವರೊಬ್ಬರ ಜನಪ್ರಿಯ ನಟರು ಹೌದು, ಅವರ ಒಂದು ಜನಪ್ರಿಯತೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯವೂ ಆಗಬಹುದು. ಆದರೆ ರಾಜಕಾರಣ ಯಾವಾಗಲೂ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಹಿಂದೆ ಸ್ಟಾರ್ಗಳು ಯಶಸ್ವಿ ಆಗಿದ್ದರು, ಈಗಿನ ಸ್ಟಾರ್ಗಳು ಯಶಸ್ವಿ ಆಗ್ತಾರೆ ಅಂತಲೂ ಅಲ್ಲ, ಆಗೋದಿಲ್ಲ ಅಂತಲೂ ಅಲ್ಲ. ಬಟ್ ಅಲ್ಲ, ತಮಿಳುನಾಡಿನಲ್ಲಿ ರಜನಿಕಾಂತ್ ಅವರು ಮತ್ತು ಅವರು ರಾಜಕೀಯಕ್ಕೆ ಬರುವುದಕ್ಕೆ ನಮ್ಮ ಕರ್ನಾಟಕಕ್ಕೆ ಏನೂ ಸಂಬಂಧ ಇಲ್ಲ. ಹೀಗಾಗಿ ಆ ತಮಿಳುನಾಡಲ್ಲಿ ಅದರ ಪರಿಣಾಮ ಏನಾಗ್ತದೆ ಅನ್ನುವಂಥದ್ದು ಅಲ್ಲಿಯ ರಾಜಕೀಯ ವಿಶ್ಲೇಷಕರು, ರಾಜಕೀಯ ಪಂಡಿತರು ಹೇಳಬೇಕಾಗ್ತದೆ ಹೊರತು ಹೀಗಾಗಿ ಅದರ ಬಗ್ಗೆ ನಾನು ಹೆಚ್ಚು ರಿಯಾಕ್ಷನ್ ಕೊಡುವುದು ಸರಿಯಲ್ಲ. ಹೀಗಾಗಿ ಅದು ಬರುವಂಥ ದಿವಸದಲ್ಲಿ ನೋಡೋಣ ಅಂತ ಅದರ ಇಂಪ್ಯಾಕ್ಟ್ ಏನಾಗ್ತದೆ. ಆ ತಮಿಳುನಾಡಿನ ರಾಜಕೀಯದಲ್ಲಿ ಏನೊಂದಷ್ಟು ಶೂನ್ಯ ಮೂಡಿದೆ. ಈಗ ಜಯಲಲಿತಾ ಅವರು ಒಂದು ಕೋರ್ಸ್ ಇತ್ತು, ಜಯಲಲಿತಾ ಅವರು ಇಲ್ಲದ ಸಂದರ್ಭದಲ್ಲಿ ಮತ್ತೊಬ್ಬರು ಸಿನಿಮಾ ಆ್ಯಕ್ಟರ್ ಬಂದಿದ್ದಾರೆ, ಲಕ್ಷಾಂತರ ಜನ ಇವತ್ತು ಅವರ ಫ್ಯಾನ್ಸ್ ಇದ್ದಾರೆ. ಅದರ ಪರಿಣಾಮ ಏನಾಗ್ತದೆ ಈಗ ತಕ್ಷಣವೇ ಏನೂ ಹೇಳಲಿಕ್ಕೆ ಸಾಧ್ಯ. ಒಬ್ಬರು ಆ್ಯಕ್ಟರ್ ಬರ್ತಾರಂದ್ರೆ ತಕ್ಷಣ ಅದರ ಇಂಪ್ಯಾಕ್ಟ್ ಆಗ್ತದೆ ನಾನು ಹೇಳಕ್ ಬರೋದಿಲ್ಲ. ಕಳೆದ ಒಂದು 10-50 ವರ್ಷಗಳಿಂದ ನೋಡಿದ ಹಾಗೆ ಈ ರೀತಿ ಸಿನಿಮಾ ರಂಗದಲ್ಲಿರುವಂಥವರು ರಾಜಕೀಯ ನೇತೃತ್ವ ವಹಿಸುವಂಥದ್ದು ಬಹಳ ಸ್ವಾಭಾವಿಕವಾದ ಸಂಗತಿ. ಅದು ಬಹುಶಃ ತಮಿಳುನಾಡು ವಿಶೇಷವಾಗಿ, ಒಂದು ಸ್ವಲ್ಪ ಮಟ್ಟಿಗೆ ಆಂಧ್ರಪ್ರದೇಶದಲ್ಲಿ. ಹಾಗಾಗಿ ಅಳದು ಸುರಿದು ಬಹಳ ಎಲ್ಲ ಓಡಾಟ ಮಾಡಿಕೊಂಡು ಬಹಳ ಜೊತೆ ಸಂಪರ್ಕ ಮಾಡಿಕೊಂಡು ಇವತ್ತು ಸನ್ಮಾನ್ಯ ರಜನಿಕಾಂತ್ ಅವರು ನಿರ್ಣಯ ಮಾಡಿದ್ದಾರೆ ನಾನೇ ಒಂದು ಪಕ್ಷ ಮಾಡ್ತೀನಿ ಅಂತ. ನಮ್ಮ ದೇಶದಲ್ಲಿ ಈ ರೀತಿ ಅನೇಕ ಪಕ್ಷಗಳು ಹುಟ್ಟಿಕೊಂಡಿದ್ದಾವೆ, ಕೆಲವು ಶಾಶ್ವತವಾಗಿ ಉಳ್ಕೊಂಡಿದ್ದಾವೆ, ಕೆಲವು ಹೆಸರಿಲ್ಲದೆ ಮಾಯ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ. ಅವರೇನು ಪಕ್ಷ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ತಮಿಳ್ನಾಡು? ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮತ್ತು ರಜನಿಕಾಂತ್ ಒಟ್ಟು ಸೇರಿದ್ರೆ ತಮಿಳ್ನಾಡಿನ ಇತಿಹಾಸವನ್ನು ಬದಲಾವಣೆ ಮಾಡ್ಬೋದು, ರಾಜಕೀಯದಲ್ಲಿ ಒಂದು ಹೊಸ ದೃಷ್ಟಿಕೋನವನ್ನು ತಮಿಳ್ನಾಡಿಗೆ ಕೊಡ್ಬೋದು, ದೇಶ ಮತ್ತು ತಮಿಳ್ನಾಡು ಒಟ್ಟಾಗಿ ಹೋಗೋಕ್ಕೆ ಸಾಧ್ಯ ಇದೆ. ಕರ್ನಾಟಕದಲ್ಲಿ ಕರ್ನಾಟಕದ ಜೊತೆ ಕೂಡ ಒಳ್ಳೆಯ ಸಂಬಂಧ. ರಜನಿಕಾಂತ್ ಅವರು ಹೊಸ ಪಕ್ಷ ಕಟ್ಟಾರ, ಆದರೆ ಇದು ತುಂಬ ಅರ್ಲಿ ಇದು ಅಂತೇಳಿ ನಾನು ಭಾವಿಸ್ತಿದ್ದೀನಿ. ಕಟ್ಟಾರ ಇದು ಅವರ ಸ್ವಂತ ವಿಚಾರ, ಅದರ ಬಗ್ಗೆ ನಾನೇನು ಹೇಳಲಿಕ್ಕೆ ಬಯಸೋದಿಲ್ಲ. ರಜನಿಕಾಂತ್ ಅವರು ಹೊಸ ಪಕ್ಷ ಕಟ್ಟಾರ, ಆದರೆ ಇದು ತುಂಬ ಅರ್ಲಿ ಇದು ಅಂತೇಳಿ ನಾನು ಭಾವಿಸ್ತಿದ್ದೀನಿ. ಕಟ್ಟಾರ